ಮೇಡಮ್, ಈಗ ನೀವು ಹೇಳಿದ ಮೇಲೂ ಈಗ ಆ ಸ್ಟ್ಯಾಂಡಿಗೆ ನೀವು ನಿಂತ್ಕೊಳ್ತಾ ಇಲ್ಲ. ದುಡ್ಡು ಕೊಡಿ ಅಂದಿದ್ರೆ ದುಡ್ಡು ಕೊಟ್ಟಾದ್ಮೇಲೂ ಮತ್ತೆ ಯಾಕೆ ಅದ್ರ ಬಗ್ಗೆ ಟೀಕೆಯನ್ನು ಮಾಡಬೇಕೀಗ? ನಾವು ಹೇಳಿದ್ದು 10 ಕೆಜಿ ಅಕ್ಕಿಯನ್ನು ಕೊಡಬೇಕು. ಹಾಗಾದ್ರೆ ನೀವು ನಾವು ದುಡ್ಡು ಕೇಳಿ ನಾವು ದುಡ್ಡು ಕೊಡಿ ಅಂತ ಅಂದಿದ್ದಕ್ಕೆಲ್ಲ ನೀವು ಕೊಡ್ತಾ ಇರೋದು. ನಿಮ್ಮ ಕನ್ಸರ್ನ್ ಇದ್ದದ್ದು ಎಲೆಕ್ಷನ್ ಗೆಲ್ಲಬೇಕು ಅಂತ. ಚರಣ್ ಗೌಡ್ರೆ ಹೇಳಿದ್ರು ಎಲೆಕ್ಷನ್ ಗೆಲ್ಲೋದಕ್ಕೆ ಇದನ್ನ ವಾಗ್ದಾನ ಮಾಡಿದೀರಿ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ನಿಮಗೆ ಅರುಣ್, ಅಕ್ಕಿ ಕೊಡಕ್ ಆಗ್ಲಿಲ್ಲ ಅಂದ್ರೆ ಅಕ್ಕಿ ಕೊಡಕ್ ಆಗ್ಲಿಲ್ಲ ಯಾಕೆ ಹೇಳಿ? ನೀವು ಕೊಡ್ತಾ ಇಲ್ಲ, ನಾವು ಕೊಡ್ತೀವಿ ಅಂತ ಅವ್ರೆ ನಂಬ್ಕೊಂಡಿಲ್ಲ ಬಿಡಿ. ಅವರು ಭಾರತ ದೇಶ ರೂಲ್ಸ್ ದೇಶ ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಅದಲ್ಲ, ಇವತ್ತು ಬೇರೆ ದೇಶಗಳಲ್ಲಿ ಅವ್ರಿಗೆ ಕಾಸ್ಟ್ ಬೀಳ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ಅವ್ರ ಹಂಗ ಅನ್ಕೊಂಡಿರ್ಲಿಲ್ಲ. ಹಾಗಾಗಿ ಮತ್ತೆ ಯಾವ ಯಾವ ಕ್ವಾಲಿಟಿ ಅಕ್ಕಿ ಬರುತ್ತೆ ಅವರು? ನೀವು ಅಕ್ಕಿ ಬೆಳೆಗಾರ, ಈಗ ಊರ್ನಲ್ಲಿ ನಾವು ಭತ್ತ ಬೆಳಿತೀವಿ ನೋಡಿ. ಈಗ ಮೋದಿಜಿಯವರ 6,000 ರೂಪಾಯಿ ಇದು ಕಾರ್ಯಕ್ರಮ ಏನಿದೆ ರೈತರಿಗೆ, 2,000 ಬಿತ್ತನೆ ಟೈಮಲ್ಲಿ 2,000 ಗೊಬ್ಬರ ಹಾಕಿ ಅದಕ್ಕೆ ಔಷಧಿಗೆ ಔಷಧಿ ಹೊಡೆಯುವಾಗ ಮಧ್ಯದಲ್ಲಿ 2,000 ಆಮೇಲೆ 2,000 ಕುಯಿಲ್ ಬರೋ ಟೈಮಲ್ಲಿ. ತುಂಬಾ ಸೈಂಟಿಫಿಕ್ ಆಗಿದೆ, ಕನ್ಸರ್ನ್ ಇದೆ. ನಿಮಗೆ ಗೊತ್ತು ಇವತ್ತು 34 ರೂಪಾಯಿಗೆ 50 ಜಿಯಲ್ಲಿ 1/2 ಕೆಜಿ ಅಕ್ಕಿನೇ ಬರೋದು. ಅವರೇ ಕೊಂಡುಕೊಂಡೇ ಕೊಟ್ಬಿಡಿ, 1/2 ಕೆಜಿ ಪ್ಯಾಕೇ ಮಾಡಿ ಕೊಟ್ಬಿಡಿ, ಬೆಟರ್. 1/2 ಕೆಜಿನೇ ಬರೋದು ಕ್ವಾಲಿಟಿ ಅಕ್ಕಿ. ಯಾರಾದ್ರೂ ನಾವ್ಯಾರು ಬೇಡ, ಮೀಡಿಯಾಗ್ಲೇ ಸರ್ಟಿಫೈ ಮಾಡಿ. ಈಗ 5 ಕೆಜಿ ನೀವು ಕೇಂದ್ರದಿಂದ ಕೊಡ್ತಾ ಇರುವಂತ ಅಕ್ಕಿ ಏನಿದೆ ಅದು ಯಾವ ಕ್ವಾಲಿಟಿ ಅಲ್ಲಿ ನೋಡಿ, ಅದು ಯಾವ ಅಕ್ಕಿ? ಅದು ನಾನು ಹೇಳ್ತಾ ಇರೋದು, ಸೀಲ್ ಹಾಕಿ ಕೊಡ್ತೀರಾ? ನಾನು ಹೇಳ್ತಿರೋದು ಆಯ್ತು, ಕೇಂದ್ರದಿಂದ ಕೊಡುವಂತ ಅಕ್ಕಿಯನ್ನೇ ಕೊಡಿ. ನಾನು ಪಾಲಿಟಿಕ್ಸ್ಗೋಸ್ಕರ ಮಾತನಾಡ್ತಿಲ್ಲ, ನಮ್ಮ ಲೀಡರ್ಗಳು ಮಾತಾಡಿದ್ದಾರೆ ಅಂತಲ್ಲ, ಇವನ್ ಜಿಯವರು ಅಷ್ಟೇ, ಕನ್ಸರ್ನ್ ಇಲ್ಲ ಅಂತ ಹೇಳಲ್ಲ. ನಿಜವಾಗ್ಲೂ ನಿಮಗೆ ಬಡವರ ಹಸಿವಿನ ಬಗ್ಗೆ ಇಂಥ ಯೋಜನೆಗಳನ್ನ ತಾವೇನ್ ಸಮರ್ಥಿಸ್ಕೋತಾ ಇದ್ದೀರಿ? ಹಸಿವಿನಿಂದ ಜನ ಕಂಗಾಲಾಗಿದ್ದಾರೆ ಅಂತ ನಾನು ನಿಮ್ಮ ಭಾವನೆಗಳನ್ನು ಗೌರವಿಸ್ತೀನಿ, ನಿಮ್ಮ ಮಾತನ್ನು ಗೌರವಿಸ್ತೀನಿ. ಅಕ್ಕಿ ಕೊಡುವ ಪ್ರಯತ್ನವನ್ನ ಮಾಡಿ ತೋರಿಸಿ. 135 ಸ್ಥಾನ ಕೊಟ್ಟಿರೋದಕ್ಕೆ ನಿಮ್ಗೆ ಅಧಿಕಾರ ಕಮ್ಮಿ ಇದೆ ಅಂತ ಹೇಳಕ್ಕಾಗಲ್ಲ. ಹೋಗಿ ಹುಡುಕಿ, ಏನ್ ಭಾರತ ನಿಮ್ಗೆ ಗೊತ್ತಿಲ್ದಲೇ ಇರೋದ? ತಗೊಂಬನ್ನಿ. ನಿಮಗೆ ವ್ಯಾಪಾರ ಇವಾಗ 34 ಕೊಟ್ರೆ ಕೈ ತೊಳ್ಕೊಂಡ್ಬಿಡ್ಬೋದು, ಜವಾಬ್ದಾರಿಯಿಂದ ನುಣುಚ್ಕೊಳ್ತಾ ಇದ್ದೀರಿ. ಜೊತೆಗೆ ನೀವು 10 ಕೆಜಿ ಕೊಡ್ಬೇಕು. 5 ಕೆಜಿ ಬಗ್ಗೆ ನೀವು ಮಾತಾಡ್ದಲ್ಲ ಇರೋದು ತಪ್ಪಾಗುತ್ತೆ. ನೀವು 10 ಕೆಜಿ ವಾಗ್ದಾನ ಮಾಡಿದಿರಿ, 10 ಕೆಜಿ ಬಗ್ಗೆ ಮೊದಲು ಅರುಣ್ ಎಸ್ ಐ ವಾಂಟ್ ಟು ಸೀ. ನಾವು ಬಿಜೆಪಿ ಅವರ ಹತ್ರ ಕೇಳಿ 34 ರೂಪಾಯಿ ಕೊಡುವುದಲ್ಲ. ಬಿಜೆಪಿ ಅವರ ಸಲಹೆನೂ ಅವಶ್ಯಕತೆ ಇಲ್ಲ. ಬಿಜೆಪಿ ಇಸ್ ರಿಜೆಕ್ಟೆಡ್ ಬೈ ದಿ ಪೀಪಲ್ ಆಫ್ ಕರ್ನಾಟಕ. ರಾಜ್ಯದ ಜನತೆ ಅವರನ್ನು ಇವತ್ತು ನಿಮ್ಮ ಆಡಳಿತ, ದುರಾಡಳಿತ, ಭ್ರಷ್ಟಾಚಾರ, ಜನವಿರೋಧಿ, ಕರಪ್ಷನ್ನು ಇದಕ್ಕೆ ರೋಸಿ ಹೋಗಿ ಎಲ್ಲ ಮಂತ್ರಿಗಳು ಸಹಿತ ಸೋತು ಇವತ್ತು ಮನೆ ಕೇಂದ್ರದಲ್ಲಿ ಮನೆಯಲ್ಲಿದ್ದಾರೆ. ನರೇಂದ್ರ ಮೋದಿ ಅವರು ಇನ್ನು ಸ್ವಲ್ಪ ದಿವಸದಲ್ಲಿ ಅವರ ದಿನವನ್ನು ಕೌಂಟ್ ಮಾಡ್ತಿದ್ದಾರೆ. ನರೇಂದ್ರ ಮೋದಿ ಅವರಿಗೂ ಇನ್ನೂ ಇರತಕ್ಕಂಥದ್ದು 7-8 ತಿಂಗಳು. ಇವತ್ತು ನರೇಂದ್ರ ಮೋದಿ ಅವರು ಫ್ಲೈಟಿಂದ ಇಳಿದ ಕೂಡಲೇ ನಡ್ಡನಿಗೆ ಕೇಳ್ತಾರೆ, ಕೈಸಾಯ ಬಿಜೆಪಿ ಕರ್ನಾಟಕ ಮೇ ದೇಶ ಮೇ ಅಂತ ಕೇಳ್ತಾರೆ. ಕಷ್ಟ ಚಲ್ರೆ ದೇಶ ಮೇ ಬಿಜೆಪಿ ಗವರ್ಮೆಂಟ್ ಅಧ್ಯಕ್ಷರಿಗೆ ಕೇಳ್ಬೇಕಲ್ಲ ಅಂದ್ರೆ ಅದಾದ ಕೂಡಲೇ ಈಗ ವರ್ಚುವಲ್ ಮೀಟಿಂಗ್ ಅಲ್ಲಿ ಏನ್ ಮಾತಾಡೋದು. ಹಾಗಾಗಿ ಈಗ ಏನಾಗಿದೆ ಅಂದ್ರೆ ಬಿಜೆಪಿಗೆ ನಡುಕ ಪ್ರಾರಂಭ ಆಗಿದೆ. ಅವರು 34 ರೂಪಾಯಿ ಬಡವರಿಗೆ ಕೊಡುವುದನ್ನು ಸ್ವಾಗತ ಮಾಡುವುದನ್ನು ಬಿಟ್ಟು ಅಕ್ಕಿ ನೀವು ಕೊಡುವುದಕ್ಕೆ ಅಡ್ಡಗಾಲಿಟ್ಟವರು ನೀವು, 34 ರೂಪಾಯಿ ಕೊಡಿ ಅಂತ ಹೇಳಿದವರು ಈಗ ಅದನ್ನು ಕೊಡುವುದನ್ನು ಸ್ವಾಗತ ಮಾಡುವುದನ್ನು ಬಿಟ್ಟು ಈಗ ಅದನ್ನು ಸ್ವಾಗತ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಲಿಕ್ಕಿಲ್ಲ. ಅದಕ್ಕೆ ಇವತ್ತು ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಮ ಪುಕ್ಕಟ ಸಲಹೆ ಏನಿದೆ ನೀವೇ ಹೇಳಿದ್ರು ಏನು ಎಲ್ಲ ದುಡ್ಡು ಕೊಡ್ಲಿಕ್ಕೆ ಅಂದ್ರೆ ದುಡ್ಡು ಕೊಡ್ರಿ ನೀವು ನಾವು ಜನರಿಗೆ ವಾಗ್ದಾನ ಕೊಟ್ಟಿದ್ದೇವೆ 10 ಕೆಜಿ ಅಕ್ಕಿ ಕೊಟ್ಟೇ ಕೊಡ್ತೇವೆ. ನಮ್ಮ ರಾಜ್ಯದಲ್ಲಿ 10 ಕೆಜಿ ಅಕ್ಕಿ 10 ಕೆಜಿಗೆ ಸಮಾನವಾಗಿರ್ತಕ್ಕಂಥ 5 ಕೆಜಿಗೆ ಸಮಾನವಾಗಿರ್ತಕ್ಕಂಥ 120 ರೂಪಾಯಿ 10 ಕೆಜಿ ಅಕ್ಕಿ ನಾವು ಬಡವರಿಗೆ ಕೊಡ್ತಾ ಇದ್ದೇವೆ. ಅವ್ರು ಹೇಳ್ತಾ ಇದಾರಲ್ಲ 5 ಕೆಜಿ ಕೇಂದ್ರದ್ದು, 5 ಕೆಜಿ ನಾವು ದುಡ್ಡು ಕೊಡ್ತಾ ಇದ್ದೇವೆ. ನಿಮ್ಮ ಗ್ಯಾರಂಟಿ ಕಾರ್ಡ್ ಬಡವರಿಗೆ ಅರ್ಥ ಆಗ್ತದೆ, ಬಡವರಿಗೆ ಅರ್ಥ ಆಗ್ತದೆ, ಬಡವರಿಗೆ ಅರ್ಥ ಆಗ್ತದೆ.
ನನಗೆ ನನಗೆ ಒಂದು ಅರ್ಥ ಆಗದೆ ಇರೋದು, 2013 2018 ನೀವು ಒಂದು ನಂಬರ್ಗೆ ಬರ್ತೀರಾ ಸರ್, 7 kg ಅಕ್ಕಿಗೆ ಬಂದಿರ್ತೀರಾ, ಅವಾಗ 7 kg ಸಾಕಾಗುವಂಥದ್ದು, ಈಗ 10 kg ಯಾಕೆ ಬಂದ್ರಿ ಅನ್ನೋದು ನನಗೆ ಇನ್ನೂವರೆಗೂ ಅದು ಸೈಂಟಿಫಿಕ್ ಆಗಿ ಅರ್ಥನೇ ಆಗಿಲ್ಲ. ಅದು ನಿಮ್ಗೆ ಅಂದ್ರೆ ಇಷ್ಟ ಬಂದಂಗ 10 kg, ಇಷ್ಟ ಬಂದಂಗ 7 kg, ಇಷ್ಟ ಬಂದಂಗೆ ನಂಬರ್ ಇಲ್ಲ. ನಿಜವಾಗಿಯೂ ಕೂಡ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ 5 kg ಅಂತ ಇದೆ. ವರ್ಲ್ಡ್ ಅಲ್ಲೂ ಕೂಡ ನಮ್ಗೆ ಹೇಳುವಂಥದ್ದು, ವರ್ಲ್ಡ್ WHO ಅಲ್ಲಿ ಹೇಳೋದು ಕೂಡ 5 kg ಒಬ್ರಿಗೆ ಬೇಕು ಅನ್ನೋದು ಲೆಕ್ಕ ಇದೆ, ಆ ಪ್ರಕಾರ ಇದೆ. 7 kg ಯಾಕೆ ಬರ್ತೀರಾ ಕನ್ಕ್ಲೂಷನ್ಗೆ, 10 kg ಯಾಕೆ ಬರ್ತೀರಾ, ಇದು ಅರ್ಥನೇ ಆಗಲ್ಲ. ಏನದು ಏನು ಯಾವ ನಿಯಮದಲ್ಲಿ ಬರ್ತಾ ಇದ್ದೀರಾ? ಅಟ್ಲೀಸ್ಟ್ ನಿಮ್ಮ ಗೃಹಜ್ಯೋತಿಯಲ್ಲಾದ್ರೂ 53 ಯೂನಿಟ್ಗೆ 12 ತಿಂಗಳು ಸರಾಸರಿಗೆ ತಂದಿಟ್ರಿ, ತಿನ್ನೋದ್ರಲ್ಲಾದ್ರೂ ಒಂದು ಸರಾಸರಿಗೆ ತಂದಿಡಿ ಸರ್. ಎಲ್ಲ ಮಾಡ್ಬಿಟ್ಟಿದ್ದಾರೆ ಯೋಜನೆ, 10 kg ಅಕ್ಕಿ ಉಚಿತ ಬಿಜೆಪಿ ಮತ್ತು ಕಾಂಗ್ರೆಸ್.